ಅಯ್ಯೋ ದೇವ್ರೆ ಈ ಮನೆಯಲ್ಲಿ ರೆಸ್ಟ್ ರೂಮ್ ಇಲ್ಲ ಏನು ಇಲ್ಲ ಈ ರಾತ್ರಿಯಲ್ಲಿ ಹೋಗೋದಪ್ಪ ಏನಂದ್ರೆ ಎದ್ದೋಳಿ ಪ್ರಿಯಾಂಕಾ ಗಂಡನ ನಿದ್ದೆಯಿಂದ ಎಬ್ಸ ಟ್ರೈ ಮಾಡ್ತಾಳೆ ಆದ್ರೆ ಆದ್ರೆ ಅವ್ರ ಗಂಡ ಎದ್ದು ಈಗಂತಾನೆ ಏನಾಯ್ತು ಅಯ್ಯೋ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ರೀ ನೀವ್ ಬರ್ತಿರೋ ಇಲ್ವೋ ಅರೆ ನಿಂಗ್ ಬಂದಿದೆ ಅಂದ್ರೆ ನೀನ್ ಹೋಗೋ ನನ್ನ ಕರಿತಿದ್ಯಾ ನಿಮ್ ಮನೆಯಲ್ಲಿ ಯಾಕ್ರಿ ಒಂದ್ ರೆಸ್ಟ್ ರೂಮ್ ಸಹ ಇಲ್ಲ ನನ್ಗಾಚೆ ಹೋಗ್ಬೇಕಂದ್ರೆ ಭಯ ಆಗುತ್ತೆ ರೀ ಅವಿನಾಶ್ ನ ಫೋರ್ಸ್ಫುಲ್ ಆಗಿ ಎಬ್ಬಿಸ್ತಾಳೆ ಪ್ರಿಯಾಂಕಾ ಜೊತೆ ಅವಿನಾಶ್ ಒಂದು ಟಾರ್ಚ್ ಎತ್ಕೊಂಡು ಮನೆಯಿಂದ ಕಾಡಿಗೆ ಹೋಗ್ತಾರೆ ಪ್ರಿಯಾಂಕನ ಕೆಲ್ಸ ಮುಗಿಸ್ಕೊತಾಳೆ ಅಲ್ಲೇ ಪಕ್ಕದಲ್ಲಿ ಟಾರ್ಚ್ ಇಡ್ಕೊಂಡು ನಿಂತಿರ್ತಾನೆ ಅವಿನಾಶ್ ಅರೇ ನಾನ್ ಏನೆಲ್ಲ ಮಾಡ್ಬೇಕೀಗ ಬರ್ಲೆ ಬೇಕಲ್ಲ ರೀ ನಿಮ್ಮ ಅಣೆ ಬರಹ ಮನೇಲಿ ರೆಸ್ಟ್ ರೂಮ್ ಇಲ್ಲ ಏನೂ ಇಲ್ಲ ಮದ್ವೆ ಮಾತ್ರ ಮಾಡ್ಕೊಂಡ್ರಿ ಮದ್ವೆಗ್ ಮುಂಚೆ ಪ್ರಿಯಾಂಕಾ ಅವಿನಾಶ್ ನ ಮೀಟ್ ಮಾಡಿದಾಗ ಅವಳು ರೆಸ್ಟ್ ರೂಮ್ ಬಗ್ಗೆ ಮಾತಾಡಿರ್ತಾಳೆ ಅವಿನಾಶ್ ಕೂಡ ಮನೆಗೆ ಬಂದು ರೆಸ್ಟ್ ರೂಮ್ ಬಗ್ಗೆ ಮಾತಾಡ್ತಾನೆ ಆದ್ರೆ ಶೌಚಾಲಯ ಅವನ್ನ ಆಗೋದೇ ಬಿಡ್ತಾರೆ ಅವಿನಾಶ್ ಏನು ಮಾತಾಡಲ್ಲ ಅವಿನಾಶ್ ಮತ್ತೆ ಮೌನಿಕಾ ಒಟ್ಟಿಗೆ ಓದ್ತಿದ್ದವರು ಅವರಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ರು ಅವಳು ಸಿಟಿಯಲ್ಲಿ ಓದಿರುವ ಹುಡುಗಿ ದಿನಾ ರಾತ್ರಿ ರೆಸ್ಟ್ ಹೋಗೋ ಅಭ್ಯಾಸ ಒಳಗಿತ್ತು ಇಲ್ಲಿಗ್ ಬಂದು ಒಳಗದು ತುಂಬಾ ಕಷ್ಟ ಆಗ್ಬಿಡ್ತು ಕೆಲ್ಸ ಮುಗಿಸ್ಕೊಂಡಿಬ್ರು ಅಲ್ಲಿಂದ ಮನೆಗೋಗಿ ನಿದ್ದೆ ಮಾಡ್ತಾರೆ ಬೆಳಗ್ಗಾಗಿದ ತಕ್ಷಣ ಅವಳು ಅವ್ರ ಅತ್ತೆ ಹತ್ರ ಈಗಂತಾರೆ ಅತ್ತೆ ನನಗೆ ರಾತ್ರಿ ಆದ್ರೆ ರೆಸ್ಟ್ ಹೋಗೋ ಅಭ್ಯಾಸ ಇದೆ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಆಚೆ ಹೋಗೋದ್ ಕಷ್ಟ ಆಗ್ತಿದೆ ಬೆಳಗೊತ್ತಲ್ ನಾನು ಹೋಗ್ತೀನಲ್ವಾ ತಾಯಿ ನನ್ ಜೊತೆ ಬಾ ರಾತ್ರಿ ಹೋಗ್ಬೇಕಂತ ಅವಶ್ಯಕತೆ ಏನೋ ಅಯ್ಯೋ ಅತ್ತೆ ಇದೇನಾದ್ರೂ ಕೇಳ್ಬರತ್ತಾ ಏನು ನನ್ಗೆ ರಾತ್ರಿ ಹೊತ್ತಲ್ಲಿ ರೆಸ್ಟ್ ರೂಮ್ಗೆ ಹೋಗೋ ಅಭ್ಯಾಸ ಇದೆ ಅದೇ ಸಮಯದಲ್ಲಿ ಅವ್ರ ಮಾವ ಆದ ಹರಿಹರ್ ಅಲ್ಲಿಗೆ ಬಂದು ಹೀಗಂತಾರೆ ಹಾಗಾದ್ರೆ ಅಭ್ಯಾಸ ಬದಲಿಸ್ಬೇಕು ಈ ಮನೆಯಲ್ಲಿ ಶೌಚಾಲಯ ಅಂತೂ ಆಗೋದಿಲ್ಲ ಈ ಊರಲ್ಲಿ ಯಾರ ಮನೆಯಲ್ಲೂ ಕೂಡ ಶೌಚಾಲಯ ಇಲ್ಲ ಅವರಿಗೇನು ಸಮಸ್ಯೆ ಆಗಲ್ಲ ಅಲ್ವಾ ಆಮೇಲೆ ಅವಳು ಏನೂ ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ ಆದ್ರೆ ಗಂಡ ಹತ್ರ ಇದ್ರ ಬಗ್ಗೆ ಯಾವಾಗ್ಲೂ ಮಾತಾಡ್ತಾಳೆ ನೋಡು ನಾನ್ ಅಪ್ಪನಿಗೆ ಏನು ಹೇಳಂಗಿಲ್ಲ ಈಗ ಅವಳಿಗೆ ತುಂಬಾ ಬೇಜಾರಾಗತ್ತೆ ಏನಪ್ಪ ಇಂಥ ಮನೆಗ್ ಮದ್ವೆ ಮಾಡ್ಕೊಂಡು ನಾನು ಬಂದ್ಬಿಟ್ನಲ್ವಾ ಇಷ್ಟು ಕಷ್ಟ ಆಗ್ತಿದೆ ನನ್ಗೆ ಅವಳು ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಹೇಳ್ತಾಳೆ ಅದಕ್ಕವ್ರಮ್ಮ ಅಂತಾರೆ ನೋಡು ಮಗಳೇ ಈ ಚಿಕ್ಕ ವಿಷಕ್ಕಲ್ಲ ನೀನ್ ಮನೆ ಬಿಟ್ಟು ಬರಕ್ ಆಗದಿಲ್ಲಮ್ಮ ನೀನ್ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿರುವ ಹುಡುಗ ಅಲ್ವಾ ಅಮ್ಮ ಯಾಕಮ್ಮ ಅದ್ರ ಬಗ್ಗೆ ಮಾತಾಡ್ತಿದ್ಯಾ ಇವಾಗ ಅದ್ ಮಾತಾಡೋ ಸಮಯನ ಏನಾದ್ರೂ ಐಡಿಯಾ ಕೊಡಮ್ಮ ಕಾಡು ರಾತ್ರಿ ಹೊತ್ತು ಎಷ್ಟು ಕತ್ಲಾಗಿರತ್ತೆ ಗೊತ್ತಾ ನನ್ಗೆ ಭಯ ಆಗುತ್ತಮ್ಮ ನನ್ಗದ್ರ ಬಗ್ಗೆ ಗೊತ್ತಿಲ್ಲಮ್ಮ ಅಷ್ಟರಲ್ಲೇ ಜಾನಕಿನ ತಮ್ಮ ಬಂದು ಅಲ್ಲಿ ಅಕ್ಕ ಹತ್ರ ಈಗಂತಾನೆ ಅಕ್ಕ ನಾನೊಂದ್ ಐಡಿಯಾ ಕೊಡ್ತೀನಿ ಅವನು ತುಂಬಾ ಟ್ರೆಕ್ಕಿಂಗ್ ಮಾಡ್ತಿರ್ತಾನೆ ಅಕ್ಕ ಟೆಂಟ್ ಟಾಯ್ಲೆಟ್ ತಕೊಳ್ಳಿ ನೀವು ಏನೋ ಅದು ಟೆಂಟಾ ಅರೆ ಅಕ್ಕ ನಾವೆಲ್ಲ ಟ್ರೆಕ್ಕಿಂಗ್ ಹೋಗುವಾಗ ಅದ್ರಲ್ಲೇ ಮಾಡೋದು ಎಲ್ಲಿ ಬೇಕಾದ್ರೂ ಓಪನ್ ಮಾಡಿ ಅಲ್ಲಿ ಮಾಡೋದು ಮತ್ತೆ ಪ್ಯಾನ್ ಕೂಡ ಸಿಗುತ್ತೆ ಅದ್ರಲ್ಲೇ ಮಾಡ್ಬಿಡೋದು ಅವನ್ ಹೇಳಿದ ಮಾತು ಅವಳಿಗೆ ತುಂಬಾ ಇಷ್ಟ ಆಗತ್ತೆ ಸರಿ ಅಂತ ನ ಅವಳು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಆರ್ಡರ್ ಮಾಡ್ಬಿಡ್ತಾಳೆ ಚೆನ್ನಾಗಿರುತ್ತೆ ಸ್ವಲ್ಪ ದಿನದ ನಂತರ ಆ ಆರ್ಡರ್ ಕೂಡ ಅವ್ರ ಮನೆಗೆ ಬರುತ್ತೆ ಅವಳು ಅದನ್ ತಗೊಳ್ಳೋದು ಹರಿಹರ್ ನೋಡ್ತಾನೆ ಬರುತ್ತೆ ಅಯ್ಯೋ ಅದೇನಿಲ್ಲ ಮವ ಅದು ಹೆಂಗಸರ ವಿಷಯ ಬಿಡಿ ಅಷ್ಟೇ ಹಂಗಂತೇಳಿ ತಪ್ಸ್ಕೊಂಡು ಅವಳು ಅದನ್ನ ಎತ್ಕೊಂಡು ರೂಮ್ ಹೋಗ್ತಾಳೆ ಆಮೇಲೆ ರಾತ್ರಿ ಯಾವಾಗತ್ತೋ ಕಾಯ್ತಿರ್ತಾಳೆ ರಾತ್ರಿ ಆದ ತಕ್ಷಣ ಅವಿನಾಶ್ ನಿದ್ದೆ ಮಾಡ್ತಿರೋದ್ ನೋಡಿ ಟೆಂಟ್ ನ ತಗೊಂಡು ಇದನ್ನ ಹೋಗಿ ಇದನ್ನ ಮಾಡಿ ಮೇಲೆ ಹೋಗಿ ಓಪನ್ ಮಾಡ್ತೀನಿ ಅವಳು ಆ ಟೆಂಟ್ ನ ಎತ್ಕೊಂಡು ಮಾಡಿ ಮೇಲೆ ಹೋಗ್ತಾಳೆ ಮೇಲೆ ಹೋಗಿ ಅದನ್ನ ಓಪನ್ ಮಾಡ್ತಾಳೆ ಅವತ್ತಿನ ದಿನ ಅದರಲ್ಲೇ ಆರಾಮಾಗಿ ಕೆಲಸ ಮುಗಿಸ್ಕೊತಾಳೆ ಕೆಲಸ ಮುಗ್ದಿದ ತಕ್ಷಣ ಅದನ್ನ ಸಾಫಿ ಮಾಡಿ ಎತ್ತಿಡ್ತಾಳೆ ಆಹಾಹಾಹಾಹಾ ಏನು ಏನ್ ಮಜಾ ಅಪ್ಪ ಭಯ ಅಲ್ಲದೆ ಆರಾಮಾಗಿ ಕೆಲಸ ಮುಗೀತು ಮತ್ತೆ ಆ ಪ್ಯಾನ್ ಮತ್ತೆ ಟೆಂಟ್ನ ಎತ್ಕೊಂಡೋಗಿ ಬೆಟ್ ಕೆಳಗಡೆ ಇಟ್ಬಿಡ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ದಿನ ರಾತ್ರಿ ಅವಳು ಮೇಲೆ ಹೋಗಿ ರಾತ್ರಿಯಲ್ಲಿ ಅವಳ ಕೆಲ್ಸವನ್ನು ಆರಾಮಾಗಿ ಮುಗಿಸ್ಕೊಂಡು ಮನೆಗ್ ಬರ್ತಿದ್ಲು ಒಂದಿನ ಅವ್ರ ಗಂಡ ಕೇಳ್ತಾನೆ ಏನ್ ವಿಷಯ ಪ್ರಿಯಾಂಕಾ ರಾತ್ರಿ ಟಾಯ್ಲೆಟ್ ಗೆ ಹೋಗಲ್ಲ ನೀನು ಏನ್ ವಿಷಯ ಈಗ ಏನಾಯ್ತು ಏನಿಲ್ಲ ರೀ ಈ ನಡುವೆ ನಾನು ರಾತ್ರಿ ಹೊತ್ ಹೋಗೋದಿಲ್ಲ ವಾ ಇದೇ ಅಭ್ಯಾಸ ಅಂದ್ರೆ ಇದೇ ಆಗ್ಬೇಕಿತ್ತು ಮನ್ಸಲ್ಲೇ ನಕ್ಕೊಂಡು ಸಂತೋಷ ಪಡ್ತಿರ್ತಾಳೆ ಅವತ್ತಿನ ದಿನಾನೇ ಪಾಪ ಒಂದು ದೊಡ್ಡ ತಪ್ ನಡ್ದೋಗುತ್ತೆ ಅವಳು ಟೆಂಟ್ ಎತ್ಕೊಂಡು ಮಾಡಿ ಮೇಲೆ ಹೋದಾಗ ಅದು ಕೈಯಿಂದ ಕೆಳಗಡೆ ಬಿದ್ಬಿಡುತ್ತೆ ಅದು ಬಿದ್ದ ಶಬ್ದ ಜೋರ ಕೇಳ್ಸತ್ತೆ ಅಯ್ಯೋ ದೇವ್ರೆ ಈ ಟೆಂಟ್ ಕೆಲ್ಗಡೆ ಬಿದ್ಬಿಡ್ತಲ್ವಾ ಒಂದ್ ವೇಳೆ ಶಬ್ದಕ್ಕೆ ಯಾರಾದ್ರೂ ಎದ್ ಬಂದ್ಬಿಟ್ರಿ ಹಾ ಬಿಡು ಈ ಶಬ್ದಕ್ ಎದ್ದೊಳ್ತಾರೆ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ ಆದ್ರೆ ಆ ಶಬ್ದಕ್ಕೆ ಹರಿಹರ್ ಕಳ್ಳ ಏನಾದ್ರೂ ಬಂದಿದ್ದಾನ ಅವನು ಅಲ್ಲಿಂದ ಮೇಲೆ ಹೋಗ್ತಾನೆ ಅಲ್ಲೋಗ್ ನೋಡಿದ್ರೆ ಅವಳು ಟೆಂಟ್ ಮುಂದೆ ನಿಂತಿರ್ತಾಳೆ ಸೊಸೆ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ರಾತ್ರಿಲಿ ಟೆಂಟ್ ಯಾಕಿದ್ಯಾ ಮನೆ ಮೇಲೆ ಅವಳು ಟೆನ್ಶನ್ ಆಗ್ಬಿಡ್ತಾಳೆ ಅವಳು ಏನು ಮಾತಾಡಲ್ಲ ಅಷ್ಟ್ರಲ್ಲೇ ಹರಿಹರ್ ಅಲ್ಲಿರುವ ತಕ್ಷಣ ಗಂಡ ಮತ್ತೆ ಅತ್ತೆ ಅಲ್ಲಿಗೆ ಬರ್ತಾರೆ ಅಯ್ಯೋ ಇಲ್ಲ ಮಾವ ನೀವ್ ಹೇಳ್ದಂಗೆ ಇಲ್ಲ ಖಂಡಿತವಾಗ್ಲು ರಾತ್ರಿ ಹೊತ್ತಲ್ಲಿ ಆ ಕಾಡ್ಗೆ ಹೋಗೋದು ಭಯ ಆಗುತ್ತೆ ಅದಕ್ಕೆ ನಾನು ಇದನ್ನ ಖರೀದಿಸಿದೆ ನೀನ್ ಏನ್ ಹೇಳ್ಬೇಕು ಅಂತಿದ್ದೀಯ ಈ ಊರಲ್ಲಿ ಯಾರಿಗೂ ಶೀಲ ಇಲ್ವಾ ನೋಡ್ ಸೊಸೆ ನೀನ್ ನನ್ ಮಾತ್ ಕೇಳ್ದೆ ದೊಡ್ಡ ತಪ್ಪು ಮಾಡಿದ್ಯಾ ಈ ಮನೆಯಲ್ಲಿ ನಿನಗಿನ್ನು ಜಾಗ ಇಲ್ಲ ನೀನಿನ್ನೋ ನಿನ್ನ ತಾಯಿ ಮನೆಗೆ ಹೋಗೋದಷ್ಟೇ ಅವಳು ಅಳಕ್ ಶುರು ಮಾಡ್ತಾಳೆ ಆದ್ರೆ ಏನು ಪ್ರಯೋಜನ ಇಲ್ಲ ಅವಳು ಕೆಳಗಡೆ ಹೋಗಿ ಅವಳು ಎಲ್ಲ ಪ್ಯಾಕ್ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಹರಿಹರ್ಗೆ ಏನೋ ಅವನ್ಗೆ ಸ್ವಲ್ಪ ಹೊಟ್ಟೆ ನೋವಾಗುತ್ತೆ ಹೊಟ್ಟೆ ನೋಯ್ತಾ ಇದೆ ಈಗ್ಲೇ ಶೌಚಕ್ ಹೋಗ್ಬೇಕು ಅನ್ಸುತ್ತೆ ಹರಿಹರ್ ಒಂದು ಟಾರ್ಚ್ ಅನ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ ಕಾಡಲ್ಲಿ ಅವನ್ ಕೆಲ್ಸ ಮಾಡ್ಕೋತಿರುವಾಗ ಅಲ್ಲೇ ಒಂದು ಹಾವು ಬರುತ್ತೆ ಅದು ಅವನ್ನ ಹಾವು ಆ ಶಬ್ದ ಕೇಳಿಸಿ ಅವ್ರ ಮೂರು ಜನ ಅರಿಹರ ಹತ್ರ ಬೇಗ ಬೇಗ ಓಡ್ ಬಂದು ಹಾಸ್ಪಿಟಲ್ ಕರ್ಕೊಂಡೋಗ್ತಾರೆ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅದೇ ನಗರದಲ್ಲಿ ಸೀತಾಪುರ ನಗರದಲ್ಲಿ ಸರೋಜ ಅನ್ನುವ ಒಬ್ಳುವಿದವೇ ಅವಳ ಮಕ್ಕಳಾದ ಮೋಹನ್ ಮಂಜು ಜೊತೆ ಬಾಳ್ತಿದ್ಲು ಸರೋಜ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಅದೇ ನಗರದಲ್ಲಿ ಎರಡು ಸಾವಿರ ರೂಪಾಯಿಗೆ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡಿದ್ಲು ಎರಡು ವರ್ಷದಿಂದ ಅದೇ ಮನೆಯಲ್ಲಿ ಅವರು ವಾಸ ಮಾಡ್ತಿದ್ರು ಒಂದಿನ ಸರೋಜಾ ಕೆಲ್ಸಕ್ಕೋಸ್ಕರ ಹೊರಡುವಾಗ ಮಕ್ಳೇ ನಾನು ಅಡಿಗೆ ಮಾಡಿಟ್ಟಿದ್ದೀನಿ ನಾನು ಬರೋಕ್ಕೆ ಸಂಜೆ ಆಗುತ್ತೆ ನೀವಿಬ್ರು ಊಟ ಮಾಡಿ ಅಮ್ಮ ನಾವು ಯಾಕಮ್ಮ ಇಷ್ಟು ಚಿಕ್ಕ ಮನೆಯಲ್ಲಿದ್ದೀವಿ ಪಕ್ಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ ಎಲ್ರೂ ಅದ್ರಲ್ಲಿ ಎಷ್ಟು ಚೆನ್ನಾಗಿ ವಾಸ ಮಾಡ್ತಾರೆ ಅವರದು ದೊಡ್ಡ ದೊಡ್ಡ ಮನೆ ಹೌದಮ್ಮ ರಾತ್ರಿಯಲ್ಲಿ ತುಂಬಾ ಶೆಕೆ ಆಗತ್ತಮ್ಮ ಸೊಳ್ಳೆ ಕೂಡ ಕಡಿತಾ ಇರುತ್ತೆ ಮತ್ತೆ ಫ್ಯಾನ್ ಸರಿ ಮಾಡಿದ್ರು ಕೂಡ ಸರಿಯಾಗಿ ಓಡೋದೇ ಇಲ್ಲ ಮಕ್ಳೇ ಯಾವತ್ತಾದ್ರೂ ಒಂದಿನ ಕೂಲಿ ಕೆಲಸ ಜಾಸ್ತಿ ಸಿಕ್ಕಿದ್ರೆ ನಾನು ಫ್ಯಾನ್ ತಗೊಂಡ್ ಬರ್ತೀನಿ ಸರಿನಾ ಸರೋಜ ಮಕ್ಕಳಿಗೆ ಭರವಸೆ ಕೊಟ್ಟು ಅಲ್ಲಿಂದ ಕೂಲಿ ಕೆಲಸಕ್ಕೆ ಹೊರಟ್ಲು ಆದ್ರೆ ಫ್ಯಾನ್ ತಗೊಳ್ಳೋವಷ್ಟು ಅವಳಿಗೆ ಯಾರು ಕೂಲಿ ಕೆಲಸ ಕೊಡ್ತಿದ್ರು ಪಾಪ ಸರೋಜಾ ಅವಳ ಇಬ್ರು ಮಕ್ಕಳಿಗೂ ಹೇಳ್ತಾನೆ ಯಾವಾಗ ಫ್ಯಾನ್ ತಗೊಳ್ತೀನೋ ಗೊತ್ತಿಲ್ಲ ಅಡಿಗೆ ಮಾಡೋದ್ರಿಂದ ಒಂದು ವೇಳೆ ಕಿಟಕಿ ಓಪನ್ ಮಾಡಿದ್ರೆ ಆ ಹೀಟ್ ಎಲ್ಲ ಹೊರಗಡೆ ಹೋಗ್ಬೋದು ಅಲ್ವಾ ಸರೋಜಾ ಮನೆ ಕ್ಲೀನ್ ಮಾಡ್ತಾ ಇದ್ಲು ಅವಳ ಮನೆಯಲ್ಲಿ ಎಲ್ಲಿ ಒಲೆ ಇತ್ತೋ ಅದ್ರ ಮೇಲೆ ಒಂದು ಕಿಟಕಿ ಇತ್ತು ಅದರಲ್ಲಿ ಒಂದು ಹಳೆ ಫೋಟೋನು ಇತ್ತು ಅವಳು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾಗ ಮಂಜು ಹೀಗೆ ಕೇಳಿದ್ಲು ಅಮ್ಮ ಈ ಫೋಟೋ ಸ್ವಲ್ಪನೇ ಚೆನ್ನಾಗಿಲ್ಲಮ್ಮ ಇದನ್ ಬಿಸಾಕು ಕಿಟಕಿ ತೆರೆದ್ರೆ ಸ್ವಲ್ಪ ಗಾಳಿನಾದ್ರೂ ಬರುತ್ತೆ ಕೊಡಮ್ಮ ಆ ಫೋಟೋವನ್ನ ನಾನು ಇಟ್ಬಿಡ್ತೀನಿ ಬೇಡ ಮಕ್ಳೆ ಇದು ಸಾಯೋ ಸಮಯದಲ್ಲಿ ನಿಮ್ಮ ಅಜ್ಜಿ ನನಗೆ ಕೊಟ್ಟಿದ್ದು ಇದನ್ನ ಯಾವತ್ತು ಬಿಸಾಕ್ಬಾರ್ದು ಅಂತ ಹೇಳಿದ್ದಾರೆ ಸರಿ ಇದನ್ನ ಕ್ಲೀನ್ ಮಾಡಿ ಗೋಡೆಯಲ್ಲಿ ಹಾಕ್ತೀನಿ ಚಿಂತೆ ಪಡ್ಬೇಡಿ ನಿಜವಾಗ್ಲೂ ಆ ಫೋಟೋ ಕೊಳಕಾಗಿ ಇವಾಗ ನೋಡದಿಕ್ಕೆ ಒಂಥರ ಕಾಣಿಸ್ತಾ ಇತ್ತು ಆದ್ರೆ ಸರೋಜಾ ಅವ್ಳತ್ತೆ ಹೇಳಿದ ಒಂದ್ ಮಾತಿಗೋಸ್ಕರ ಆ ಫೋಟೋನ ಬಿಸಾಕ್ತೆ ಹಾಗೇನೆ ಇಟ್ಕೊಂಡಿದ್ಲು ಒಂದಿನ ಆ ಮನೆಯ ಹೌಸ್ ಓನರ್ ಸರೋಜ ಮನೆಗೆ ಬಂದ ಎಲ್ಲಿದೆಯಾ ಸರೋಜ ಏ ಹುಡುಗ ನಿಮ್ಮಮ್ಮ ಎಲ್ಲ ಹೋಗ್ಯಾರ ನಮಸ್ಕಾರ ಅಣ್ಣ ನಾನು ಒಂದು ಎರಡು ದಿನದಲ್ಲಿ ನಿಮ್ಮ ಹತ್ರ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ನಂಗೆ ಎಲ್ಲ ಗೊತ್ತು ಸರೋಜ ಇದೇ ರೀತಿ ನನ್ನ ಏ ಮಾರ್ಸ್ತಾನೆ ಇರ್ಬೇಡ ನೀನ್ ಯೋಗ್ಯತೆಗೆ ಬಾಡಿಗೆ ನೀನ್ ಹೆಂಗೆ ಕೊಡ್ತೀಯ ಆಯ್ತು ತಿಂಗಳಿಂದ ಬಾಡಿಗೆನೆ ಬಂದಿಲ್ಲ ಕೊಡ್ತೀರಾ ಇಲ್ವಾ ಕೊಟ್ಟಿಲ್ಲ ಅಂದ್ರೆ ಬಡ್ಡಿ ಹಾಕ್ತೀನಿ ಅದು ಮಾತ್ರ ಅಲ್ಲ ಎಲ್ಲ ಮನೆ ಬಾಡಿಗೆನ ಒಟ್ಟಿಗೆ ನಾನು ಬಾಡಿಗೆ ಜಾಸ್ತಿ ಮಾಡಿದ್ದೇನೆ ನಾ ಏನ್ ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಬರೋ ತಿಂಗಳಿಂದ ಬಾಡಿಗೆ ಡಬಲ್ ಆಗುತ್ತೆ ನಾಲ್ಕು ಸಾವಿರ ನೀನು ಬಾಡಿಗೆ ಕೊಡಬೇಕು ಈ ರೂಮಲ್ಲಿ ನೀನು ಇರ್ಬೇಕಂದ್ರೆ ಸಮಯಕ್ಕೆ ತಕ್ಕಂತೆ ಬಾಡಿಗೆ ಅರ್ಥ ಆಯ್ತಾ ಅಣ್ಣ ನಿಮಗ್ ಗೊತ್ತಲ್ವಾ ನನ್ ಗಂಡ ತೀರ್ಕೊಂಡ್ಮೇಲೆ ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಕೂಲಿ ಕೆಲಸಕ್ಕೆ ಬರೀ ಇನ್ನೂರು ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಇವಾಗ ನೀವೇ ಹೇಳಿ ಅಷ್ಟು ಅಣ್ಣ ನಾನು ಒಂದೇ ಸಲ ಎಲ್ಲಿಂದ ತಗೊಂಡ್ ಕೊಡೋದು ನನ್ನ ಮಕ್ಳಿಗೇನೆ ನಾನು ಎರಡು ಹೊತ್ತ ಮಾತ್ರ ಊಟ ಕೊಡ್ತಿದ್ದೀನಣ್ಣ ಅದೆಲ್ಲ ನಂಗೆ ಗೊತ್ತಿಲ್ಲ ನೀ ಸತ್ರೂ ಬಿಟ್ಟರು ನನ್ನ ಬಾಡಿಗೆ ಅಂತೂ ಬರ್ಬೇಕು ನನಗೆ ಇನ್ಕಮ್ ಬರೋದೇ ಇದ್ರಿಂದ ನೀ ಹೇಳೋ ಮಾತನ್ನ ಕೇಳ್ಕೊಂಡು ನನ್ನ ಬಾಡಿಗೆ ವಸೂಲ್ ಮಾಡದೇ ಇದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ನಂಗೇನು ಗೊತ್ತಿಲ್ಲ ಬರೋ ತಿಂಗಳಿಂದ ಬಾಕಿರೋ ಬಾಡಿಗೆಯನ್ನ ಕೊಡ್ಲೇಬೇಕು ಸರೋಜ ಅಳ್ತಾ ಇದ್ಲು ಆದ್ರೆ ಅವಳು ಅಳೋದನ್ನ ನೋಡಿ ಕೂಡ ಅವನಿಗೆ ಕರುಣೆ ಹುಟ್ಬರ್ಲಿಲ್ಲ ಅವನು ಮುಂದಿನ ವಾರ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋದ ಸರೋಜಾಗಿ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ ದಿನ ಇಡೀ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಅವಳಿಂದ ಅಷ್ಟು ಹಣ ಸಂಪಾದನೆ ಮಾಡೋಕ್ಕಾಗ್ಲಿಲ್ಲ ಸಂಜೆ ನಿರಾಶೆಯಿಂದ ಅವಳು ಮನೆಗೆ ವಾಪಸ್ ಬಂದಳು ನನ್ನ ಹತ್ರ ಇರೋದೇ ಇನ್ನೂರು ರೂಪಾಯಿ ಇಷ್ಟು ಹಣ ಹೇಗೆ ನಾನು ಬೇಗ ರೆಡಿ ಮಾಡೋದು ಅಯ್ಯೋ ದೇವ್ರೆ ನನಗ್ ಸಹಾಯ ಮಾಡು ಏನಾಯ್ತಮ್ಮ ಏನಕ್ಕ ಅಳ್ತಾ ಇದೀಯಾ ಅಮ್ಮ ಏನಾಯ್ತಮ್ಮ ಹೇಳು ಭಗವಂತ ದಾರಿ ತೋಸಪ್ಪ ಈ ಇಬ್ಬರು ಮಕ್ಕಳನ್ನ ಕರ್ಕೊಂಡು ನಾನಿಲ್ಲಿಂದ ಎಲ್ಲಿಗೆ ಹೋಗೋದು ಸರೋಜಾ ಮಂಜು ಮೋಹನ್ ತಪ್ಪಿಕೊಂಡು ಅಳ್ತಾ ಇದ್ಲು ಆವಾಗ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿಸ್ತು ಎಕ್ಸ್ಕ್ಯೂಸ್ ಮೀ ಯಾರಾದ್ರೂ ಇದ್ದೀರಾ ಮೋಹನ್ ನೋಡಪ್ಪ ಯಾರು ಬಂದಿದ್ದಾರೆ ಮೋಹನ್ ಬಾಗಿಲು ತೆರೆದ ಅಲ್ಲಿ ಕೆಲವು ಯುವಕರು ಹುಡುಗಿಯರು ನಿಂತ್ಕೊಂಡಿದ್ರು ಅವರ ನೋಡಿ ಸರೋಜಾ ಅವ್ರ ಪಕ್ಕದಲ್ಲಿ ಬಂದ್ಲು ಹೇಳಿ ಏನಾಗಬೇಕಿತ್ತು ನಿಮಗೆ ಯಾರು ನೋಡ್ಬೇಕು ರೋಹಿತ್ ಶೈನಾ ನಾವು ಬೇರೆ ಅಡ್ರೆಸ್ಸಿಗೆ ಬಂದಿದ್ದೀವಿ ಅನ್ಸುತ್ತೆ ಇಲ್ಲಮ್ಮ ಇಲ್ಲಿ ಊಟ ಸಿಗುತ್ತೆ ಅಂತ ಒಬ್ರು ಹೇಳಿದ್ರು ತಪ್ಪಾಗಿ ಬಂದ್ಬಿಟ್ವಿ ಇದೇ ಹೋಟ್ಲ್ ಅಂತ ನಾವು ನಿಮ್ಮ ಮನೆ ಬಾಗ್ಲು ಬಡದ್ಬಿಟ್ವಿ ನಿಮಗೆ ಗೊತ್ತಾ ಇಲ್ಲೆಲ್ಲಾದರೂ ಪಕ್ಕದಲ್ಲಿ ಒಳ್ಳೆ ಹೋಟ್ಲ್ ಅಂತ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಿಮಗೆ ಯಾರೋ ತಪ್ಪಾದ ಅಡ್ರೆಸ್ ಕೊಟ್ಟಿದ್ದಾರೆ ಈ ಮನೆಯಲ್ಲಿ ಮುಂಚೆ ಇದ್ದವರು ಅಡಿಗೆ ಮಾಡೋರು ಹೌದು ಆದರೆ ಎರಡು ವರ್ಷದಿಂದ ಇವಾಗ ನಾನು ಈ ಮನೆಯಲ್ಲಿ ವಾಸ ಮಾಡ್ತಿದ್ದೀನಿ ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಟೆಲ್ ಯಾವುದೂ ಇಲ್ಲ ಸರಿ ಅಮ್ಮ ನಮ್ಮ ನಕ್ಷ ಸುಮ್ಮನೆ ನಿಮಗೆ ತೊಂದರೆ ಕೊಟ್ಬಿಟ್ವಿ ಬನ್ನಿ ಫ್ರೆಂಡ್ಸ್ ನಾವೆಲ್ಲಾದರೂ ಬೇರೆ ಕಡೆ ಹೋಗಿ ಊಟ ಮಾಡೋಣ ಪಂಕಜ್ ನಿನ್ನಿಂದ ನಾವೆಲ್ಲರೂ ಹಸುವಿಂದ ಇದ್ದೀವಿ ನೋಡು ಇಷ್ಟು ದೂರ ಬೇರೆ ನಡ್ಕೊಂಡು ಬಂದಿದ್ದೀವಿ ಇವಾಗ ಹಸುವಿಂದ ನನ್ನ ಜೀವನೇ ಹೋಗ್ತಾ ಇದೆ ಅವ್ರ ಮಾತು ಕೇಳಿ ಸರೋಜಾ ಅವರನ್ನು ತಡೆದ್ಲು ಆ ಸ್ವಲ್ಪ ನಿಂತ್ಕೊಳ್ಳಿ ಇಲ್ಲಿಂದ ಸುಮಾರು ದೂರಕ್ಕೆ ಯಾವ ಹೋಟೆಲ್ಸು ಇಲ್ಲ ಅತಿಥಿಗಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ ನನ್ನಿಂದ ಹೆಚ್ಚಾಗಿ ಏನು ಮಾಡಿಕೊಡಕ್ಕಾಗಲ್ಲ ಒಂದ್ ವೇಳೆ ಈ ಮನೆಯಲ್ಲಿ ಊಟ ಮಾಡೋದು ನಿಮ್ಗೆ ಇಷ್ಟ ಅಂದ್ರೆ ಅದನ್ ಕೇಳಿ ಆ ಹುಡುಗರು ಹುಡುಗಿಯರು ಎಲ್ರು ತುಂಬಾನೇ ಸಂತೋಷಪಟ್ರು ಇವಾಗ ಅವರು ತುಂಬಾ ಹಸ್ವಲಿದ್ರು ಅವರಿಗೆ ಏನ್ ಸಿಕ್ಕಿದ್ರು ಪರ್ವಾಗಿಲ್ಲ ಅಂತ ಅನಿಸ್ತು ಸರೋಜಾ ಅವರಿಗೆ ಚಪಾತಿ ಪಲ್ಯ ಹಾಗೂ ಆಲೂ ಇಟ್ಟು ಕೊಟ್ಲು ಅವರು ಸಂತೋಷದಿಂದ ಊಟ ಮಾಡಿದ್ರು ಸ್ವಲ್ಪ ಸಮಯದ ನಂತರ ಸೈನಾ ಹೇಗೆ ಹೇಳಿದ್ಲು ನೀವು ಒಲೆಯಲ್ಲಿ ಅಡಿಗೆ ಮಾಡ್ತಿದ್ದೀರಲ್ವಾ ನಾನದನ್ನ ನೋಡ್ಬೋದಾ ಹಾ ಖಂಡಿತ ಬಂದ್ ನೋಡಿ ಓಕೆ ಈ ಒಲೆಯಲ್ಲಿ ನೀವು ಅಡುಗೆ ಮಾಡೋದಾ ಅಕ್ಕ ನಿಮ್ಮನೆಯಲ್ಲಿ ಒಲೆ ಇರಲ್ವಾ ಅಕ್ಕ ನೀವು ಅಡಿಗೆ ಮಾಡ್ತೀರಾ ಹಾ ನಾನು ಅಡಿಗೆ ಮಾಡ್ತೀನಿ ಆದ್ರೆ ನಿಮ್ಮಮ್ಮ ಮಾಡೋಷ್ಟು ರುಚಿಯಾಗಲ್ಲ ನಿಮ್ಮಮ್ಮ ಮಾಡಿದ ಊಟ ಅದು ಅಷ್ಟು ಹಸ್ವಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸೈನಾ ಅವ್ರ ಮೂರು ಜನರ ಹತ್ರ ಮಾತಾಡ್ತಾ ಇದ್ಲು ಆವಾಗ ಸೈನಾ ಆ ಗೋಡೆ ಮೇಲೆ ಇದ್ದ ಫೋಟೋನ ನೋಡಿದ್ಲು ಈ ಪೇಂಟಿಂಗ್ ಇಲ್ಲಿ ಇದನ್ನ ನಾವು ಹೇ ರೋಹಿತ್ ಪಂಕಜ್ ಇಲ್ ಬನ್ನಿ ಇದೆ ನೋಡಿ ಏನಾದ್ರೂ ಅರ್ಥ ಆಗ್ತಿದ್ಯಾ ಅರೆ ಹೌದಾ ಹೈನಾ ಈ ಪೇಂಟಿಂಗ್ ಬಗ್ಗೆ ಮಿಸ್ಟರ್ ಚೋಹನ್ ಹೇಳ್ತಾ ಇದ್ರು ಇದು ಹಳೆ ಕಾಲದ ಪ್ರಸಿದ್ಧವಾದ ಪೇಂಟಿಂಗ್ ಆ ಕಾಲದಲ್ಲಿ ಸಿಗ್ತಾ ಇದ್ದ ಆ ಬಣ್ಣ ಎಲ್ಲ ಈಗಿನ ಕಾಲದಲ್ಲಿ ಸಿಗೋದೆ ತುಂಬಾ ರ್ಯಾರ್ ನಿಮ್ಗೆ ಈ ಪೇಂಟಿಂಗ್ ಇಲ್ಲಿಂದ ಸಿಕ್ತು ನಮ್ಮ ಅತ್ತೆ ಹೇಳಿದ್ರು ಇದನ್ನು ನಮ್ಮ ಪೂರ್ವಜರು ಎರಡು ರೂಪಾಯಿಗೆ ಖರೀದಿ ಮಾಡಿದ್ರಂತ ನಿಮಗೆ ಗೊತ್ತಿಲ್ಲ ನಿಮ್ಮ ಹತ್ರ ಎಷ್ಟು ಬೆಳೆ ಬಾಳೋ ವಸ್ತು ಇದೆ ಅಂತ ಈಗಿನ ಕಾಲಕ್ಕೆ ಇದು ಸಾವಿರ ಲಕ್ಷ ಅಲ್ಲ ಕೋಟಿ ಗಟ್ಲಿಗೆ ಬೆಲೆ ಹೋಗುತ್ತೆ ಇದನ್ನು ಕೇಳಿ ಸರೋಜ ಶಾಕ್ ಆದ್ಲು ಅವಳು ಇಲ್ಲಿ ತನಕ ಆ ಫೋಟೋ ಬಗ್ಗೆ ಹಾಗೆ ಅಂದ್ಕೊಂಡಿರ್ಲಿಲ್ಲ ಸೈನಾ ಅವಳ ಆಫೀಸ್ಗೆ ಕಾಲ್ ಮಾಡಿದ್ಲು ಆಮೇಲೆ ಮರುದಿನ ಖಂಡಿತ ಬರ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಹೋದ್ರು ಮರುದಿನ ಸರೋಜ ಅವ್ರೆ ಇವ್ರೆ ನಮ್ ಬಾಸ್ ಚೋಹನ್ ಸರ್ ನಾವು ಹುಡುಕ್ತಾ ಇದ್ದೀವಲ್ವಾ ಆ ಪೇಂಟಿಂಗ್ ಅದೇ ಅಲ್ವಾ ಹಾ ನಿಜ ಇದು ಅದೇ ಡಿಸೈನ್ ಮೇಡಮ್ ಈ ಪೇಂಟಿಂಗ್ ನಿಮ್ಮ ಹತ್ರದಿಂದ ನಾವು ತಗೋತೀವಿ ಅದಕ್ಕೆ ಬೆಲೆಯಾಗಿ ನಿಮಗೆ ಕೋಟಿ ಕೊಡ್ತೀವಿ ಈ ಪೇಂಟಿಂಗ್ ಬರೋ ಎಕ್ಸಿಬಿಷನ್ ಸರೋಜಾಳಿಂದ ಅದನ್ನು ನಂಬಿಕೆ ಆಗಲಿಲ್ಲ ಎರಡು ಕೋಟಿ ರೂಪಾಯಿ ಅದನ್ನು ಕೇಳಿದ ತಕ್ಷಣ ಅವಳಿಗೆ ಅದು ಕನಸ ನನಸ ಅಂತ ಅನಿಸ್ತಾ ಇತ್ತು ಅವಳಿಗೆ ಈವಾಗ್ಲೂ ಅದನ್ನು ನಂಬಿಕೆ ಆಗಲೇ ಇಲ್ಲ ಆವಾಗ ಅವಳಿಗೆ ಅರ್ಥ ಆಯಿತು ನಮಗೆ ದೊಡ್ಡವರು ಮಾಡೋದು ಯಾವಾಗಲೂ ಒಳ್ಳೆ ಕೆಲಸನೇ ಅಂತ ಅವರು ಹೇಳಿದ ಮಾತನ್ನು ಯಾವಾಗಲೂ ನಾವು ಕೇಳಲೇಬೇಕು ಸರೋಜಾಳಿಗೆ ನೆನಪಾಯಿತು ಅವಳ ಅತ್ತೆ ಆ ಪೇಂಟಿಂಗ್ನ ಅವಳತ್ರ ಕೊಡುವಾಗ ಇದನ್ನು ಜೋಪನ್ವಾಗಿ ನೋಡ್ಕೊ ಅಂತ ಹೇಳಿದ್ರು ಈ ವಸ್ತು ಎರಡು ರೂಪಾಯಿ ಆದ್ರೆ ಇದನ್ನು ಜೋಪನ್ವಾಗಿ ನೀನಿಟ್ಕೋ ಹಾಗಂತ ಹೇಳಿದ್ರು ಎರಡು ರೂಪಾಯಿ ವಸ್ತು ಇವಾಗ ಎರಡ್ ಕೋಟಿಗೆ ಬೆಲೆ ಹೋಯ್ತು ಸರೋಜ ಹಾವಸನರ ಹತ್ರ ಅವಳ ಬಾಡಿಗೆ ಹಣನ ಕೊಟ್ಬಿಟ್ಟು ಅಲ್ಲಿಂದ ದೂರ ಹೋದ್ಲು ಅವಳಿಗೆ ಹಣ ಸಿಕ್ಕಿದ್ರಲ್ಲಿ ಅವಳ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯನ ಕೊಟ್ಲು हेलो फ्रेंड्स थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कमेंट्स करें इस वीडियो पर और हाँ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं देखते, देखते रहिए बेस्ट बड़ी। बड़ी। <laughs> <laughs> <laughs>